ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ತಿಂಗಳಿನಲ್ಲಿ ಒಂದು ಹೊಸ ದಿನದಲ್ಲಿ ನಿಮ್ಮನ್ನು ನಾನು ಕಾಣುವುದಕ್ಕೆ ನಿಜವಾಗಿ ಸಂತೋಷ ಯಾಕೆಂದರೆ ನೋಡ್ರಿ ಏಸಪ್ಪ ಈ ಹೊಸ ವರ್ಷದ ಮೊದಲನೇ ತಿಂಗಳನ್ನ ಪರಿಪೂರ್ಣವಾಗಿ ಸಂತೋಷವಾಗಿ ಸಮಾಧಾನವಾಗಿ ಸೌಖ್ಯವಾಗಿ ಮುಗಿಸಿಕೊಟ್ಟಿದ್ದಾರೆ ಒಂದು ತಿಂಗಳುದ್ದಕ್ಕೂ ದೇವರು ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಒಂದು ಹೊಸ ತಿಂಗಳನ್ನು ನಿಮಗಾಗಿ ನಮಗಾಗಿ ನೀಡಿದ್ದಾರೆ ಈ ತಿಂಗಳಲ್ಲಿ ದೇವರು ನಮಗೆ ಮಾಡುತ್ತಿರುವಂಥ ವಾಗ್ದಾನವನ್ನು ನಾವು ಗಮನಿಸುವುದಾದರೆ ನಾವು ಕಳೆದ ತಿಂಗಳಲ್ಲಿ ಒಂದು ವಾಗ್ದಾನವನ್ನು ದೇವರು ಮಾತನಾಡಿದರು ಏನೆಂದರೆ ನನ್ನನ್ನು ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಹೌದು ನನ್ನನ್ನು ಆತನಲ್ಲಿ ಇದ್ದುಕೊಂಡು ಅಂದರೆ ಅರ್ಥ ನೆಲೆಗೊಂಡಿರುವವರಾಗಿ ನಾವು ಎಲ್ಲವನ್ನ ಮಾಡೋದಕ್ಕೆ ಶಕ್ತರಾಗಿ ಇರ್ತೀವಿ ಹೌದು ಯಾವ ರೀತಿ ನಾವು ದೇವರಲ್ಲಿ ನೆಲೆಗೊಳ್ಳುವುದು ಯಾವ ರೀತಿ ನಾವು ದೇವರ ಅನ್ಯೂನ್ಯತೆಯಲ್ಲಿ ಇರುವುದು ಯಾವ ರೀತಿ ನಾವು ದೇವರ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸಗಳನ್ನು ಎಲ್ಲ ಕಾರ್ಯಗಳಲ್ಲಿ ನಾವು ಜಯವನ್ನ ಕಾಣುವುದು ನಿಜವಾಗಿ ನಾವು ಗಮನಿಸಿ ಅರ್ಥ ಮಾಡಿ ಅದರಂತೆ ನಡೆದುಕೊಳ್ಳಬೇಕು ನಾವು ವಾಕ್ಯದ ಮುಖಾಂತರ ಗಮನಿಸೋಣ ಎರಡು ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೂನ್ಯತೆ ಉಂಟು ಹಾಲೆಲ್ಲೂ ಪ್ರಿಯ ದೇವಜನರೇ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ಯಾವ ಉಪದೇಶ ಪ್ರತಿ ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರು ನಮಗಾಗಿ ನಿಮಗಾಗಿ ಮಾತನಾಡುತ್ತಿರುವಂಥ ಈ ವಾಕ್ಯಗಳು ಈ ಉಪದೇಶಗಳು ಈ ಜ್ಞಾನೋಪದೇಶಗಳಲ್ಲಿ ನಾವು ನೆಲೆಗೊಂಡಿರುವುದಾದರೆ ಅಂದರೆ ಈ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು ಈ ವಾಕ್ಯದಲ್ಲಿ ನಾವು ನಿಂತುಕೊಳ್ಳಬೇಕು ಈ ವಾಕ್ಯದಂತೆ ನಾವು ನಡೆಯಬೇಕು ಈ ವಾಕ್ಯದಂತೆ ನಾವು ಜೀವಿಸಬೇಕು ಇದನ್ನು ಬಿಟ್ಟು ನಾವು ಅಗಲದಂತೆ ಈ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ತಂದೆಯ ಮತ್ತು ಮಗನ ಅನ್ಯೂನ್ಯತೆ ಉಂಟು ಅಂದರೆ ಯೇಸು ಸ್ವಾಮಿ ಮತ್ತು ತಂದೆ ದೇವರ ಅನ್ಯೂನ್ಯತೆಯಲ್ಲಿ ನೀವು ನಾವು ಇರುವಂಥವರಾಗ್ತೀವಿ ಆತನ ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ನಾವೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತರಾಗ್ತೀವಿ ಯಾಕೆಂದರೆ ದೇವರಲ್ಲಿ ಇರುವಾಗ ದೇವರ ಅನ್ಯೂನ್ಯತೆಯಲ್ಲಿ ಇರುವಾಗ ಕೊರತೆ ಇರುವುದಿಲ್ಲ ಸಾಲ ಇರುವುದಿಲ್ಲ ಸೋಲು ಇರುವುದಿಲ್ಲ ಅನಾರೋಗ್ಯ ಇರುವುದಿಲ್ಲ ಯಾವ ರೀತಿಯಾದ ಅಸಮಾಧಾನ ಇರುವುದಿಲ್ಲ ಹೀಗಿರುವಾಗ ಆತನ ಅನ್ಯೋನ್ಯತೆಯಲ್ಲಿ ನಾವಿರಬೇಕಾ ಆತನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು ಆತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಅಂದರೆ ಒಂದು ಸಿದ್ಧ ಮನಸ್ಸು ಯಾವಾಗಲೂ ಆ ವಾಕ್ಯಕ್ಕೋಸ್ಕರ ತವಕ ಪಡುವುದು ಯಾವಾಗಲೂ ಆತನ ವಾಕ್ಯಕ್ಕೋಸ್ಕರ ನಾವು ಅಲ್ಲಿಯ ಬಾಯಾರಿದವರಾಗಿ ಜೀವಿಸುವುದು ಯಾವಾಗಲೂ ಆ ವಾಕ್ಯಕ್ಕೋಸ್ಕರ ನಾವು ಆಸಕ್ತಿಯುಳ್ಳವರಾಗಿರುವುದು ಇದು ಮುಖ್ಯ ಆಗಿದೆ ಹೀಗಿರುವಾಗ ಆತನ ಉಪದೇಶದಲ್ಲಿ ನೆಲೆಗೊಂಡಿರೋಣ ಆತನ ಅನ್ಯೋನ್ಯತೆಯಲ್ಲಿ ನೆಲೆಗೊಂಡಿರ್ತೀವಿ ಹೀಗಿರುವಾಗ ಈ ಹೊಸ ತಿಂಗಳು ನಿಮಗೂ ನಮಗೂ ದೇವರು ಆಶೀರ್ವಾದ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ತಿಂಗಳೆಲ್ಲ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವವರಾಗಿ ಆತನ ಉಪದೇಶದಲ್ಲಿ ನಿಂತುಕೊಂಡು ಆತನ ಉಪದೇಶದಂತೆ ನಡೆದುಕೊಂಡು ಯೇಸುಸ್ವಾಮಿ ತಂದೆ ದೇವರ ಅನ್ಯಾಯತೆಯಲ್ಲಿ ನೀವು ನಾವು ಇರುವಂತವರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಪ್ರೀತಿ ಸ್ವರೂಪನಾದ ಎಸುವೆ ಮೊಹನತನಾದ ತಂದೆ ಅಪ್ಪ ಹೌದು ಈ ಮುಂಜಾನೆ ವೇಳೆಯಲ್ಲಿ ಒಂದು ಹೊಸ ತಿಂಗಳಿನಲ್ಲಿ ನಿಮಗೋಸ್ಕರ ಅಪ್ಪ ನೀವು ನಮಗೋಸ್ಕರ ಒಂದು ಒಳ್ಳೆಯ ದಿನವನ್ನು ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ಅಪ್ಪ ಈ ಹೊಸ ತಿಂಗಳನ್ನು ಆಶೀರ್ವದಿಸು ಅಪ್ಪ ಈ ತಿಂಗಳಲ್ಲಿ ಪ್ರಿಯ ಮಕ್ಕಳನ್ನು ಬಲಪಡಿಸು ಅಪ್ಪ ನಿನ್ನ ಅನ್ಯೋನ್ಯತೆಯಲ್ಲಿ ಯಾವ ರೀತಿ ಇರಬೇಕು ಅನ್ನುವುದನ್ನು ನೀವು ಅವರಿಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ನಿನ್ನ ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ಅವರೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ನೀವು ಸಹಾಯ ಮಾಡಿರಿ ನಿನ್ನ ಕೃಪೆ ನಿನ್ನ ಪ್ರೀತಿ ನಿನ್ನ ಅನ್ಯೂನ್ಯತೆ ಯಾವಾಗಲೂ ಅವರೊಟ್ಟಿಗೆ ಇರಲಿ ಕರ್ತಾನೆ ಅಪ್ಪ ನೀವು ತಾನೇ ಕಾರ್ಯ ಮಾಡಿರಿ ಕ್ರಿಸ್ತನ ಒಂದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೆನ್ ಆಮೆನ್. ದೇವರನ್ನು ಹೆಚ್ಚಾಗ ಆಶ್ವಾದಿಸಲಿ ಥ್ಯಾಂಕ್ ಯು